ಫ್ರೆಂಡ್ಸ್, ನಮ್ಮ ದಾವಡಿಯಲ್ಲಿ ತುಂಬ ಆನೆಕಲ್ ಅಕ್ಕಿಗಳ್ದು ವಿಡಿಯೋ ಹಾಕ್ತಾ ಇರ್ತೀನಿ. ನಾನು ಮೈನ್ ಆನೆಕಲ್ ರೇಗ್ದಾರ್ ಶೋಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇದು ಅಪ್ಪಾಯಿಂದ, ಈ ಅಕ್ಕಿ ಅಪ್ಪಾಯಿಂದ. ಇದು ತುಂಬ ದೊಡ್ಡ ಗಂಡಿದ್ದು, ತುಂಬ ಹಳೆ ಗಂಡು. ಇದರ ಅಪ್ಪ ಬಂದುಬಿಟ್ಟು ನನಗೆ ಮೇಯ್ನು ಆನೆಕಲ್ದು ಒಂದು ಶೋಕ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ ಇದು ಅಪ್ಪಾಯಿಂದ. ಇದು ಮಗ, ಇದು ಇದಕ್ಕೊಂದು ಆಗಿರುತ್ತೆ, ಒಂದು 12 ವರ್ಷದ ಮೇಲಾಗಿರುತ್ತೆ ಅಕ್ಕಿಗೆ. ಇದು ನಮ್ಮನೇಲಿ ಮಾಡಿಸಿದ ಅಕ್ಕಿ ಇದು. ಇದು ಅಪ್ಪ ಬಂದುಬಿಟ್ಟು ನಾನು ಮೇಯ್ನ್ ಫಸ್ಟ್ ತಂದಿದ್ದು. ಈ ಆನೆಕಲ್ ಲೈನ್ಗಳಿಗೆ ನಮ್ಮ ತೋಟದ ಲೈನು ರೇಗ್ದಾರ್ಗಳು ಹೆಣ್ಗಳು ಹಾಕ್ಕೊಂಡು ನಾವು ಮ್ಯಾಚ್ ಮಾಡ್ಕೊಂಡು ಒಂದು ಲೈನ್ ಮಾಡಿದ್ದು. ಇದರಲ್ಲಿ ಪೂಟಲ್ ಪೂಟ್ಗಳೇನು ಕೊಟ್ಟಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಗಳಿಗೆ, ಅವ್ರ ಹತ್ರ ಎಲ್ಲ ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡಿದೆ. ಒಬ್ಬೊಬ್ಬರ ಹತ್ರ 6 ಗಂಟೆ 7 ಗಂಟೆ ಆಡಿದೆ, ಅದೇ ಆಟಕ್ಕೆ ಖುಷಿಯಾಗಿದ್ದಾರೆ. ಒಬ್ಬೊಬ್ಬರ ಹತ್ರ 9 ಗಂಟೆ ಆಡಿದೆ, ಒಬ್ಬೊಬ್ಬರ ಹತ್ರ 10 ಗಂಟೆನೂ ಆಡಿದೆ. ಅದು ವೀಡಿಯೋಗಳು ಹಾಕಿ ನಾನು ನನ್ನ ಯೂಟ್ಯೂಬಲ್ಲಿ 10 ಗಂಟೆ ಆನೆಕಲ್ಗಳು ಆಡಿರೋದು ಹಾಕಿರೋದು ವೀಡಿಯೋ ಯೂಟ್ಯೂಬ್. ನಾವೇನು ಪೂಟಲ್ ಪೂಟ್ ಅಕ್ಕಿಗಳು ಕೊಟ್ಟಿದ್ದೀವಿ ಆ ಲೈನ್ಗಳಿಗೆ, ಈ ಗಂಡು ಹೆಣ್ಣೇ ಮೇಯ್ನ್ ಮೂಲ ನಮ್ಮ ದಾವಡಿಯಲ್ಲಿ. ಈ ಹೆಣ್ಣು ಬಂದುಬಿಟ್ಟು ನಮ್ಮ ತೋಟದ ರೇಗ್ದಾರ್ಗಳಲ್ಲಿ ಹೆಣ್ಣಿದು. ಇದಕ್ಕೂ ತುಂಬ ವಯಸ್ಸಾಗಿದೆ, ಹೆಣ್ಣಿಗೆ ಒಂದು 10-12 ವರ್ಷ ಆಗಿದೆ. ಹಕ್ಕಿಗಳು ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ. ದೊಡ್ಡ ಜೊತೆ ಸೇಲ್ಗಿಲ್ಲ ಇದು. ಇದರಲ್ಲಿ ಈ ಸತಿ ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ, ಪಟ್ಟ ಮಾತ್ರ ಸೇಲ್ಗಿರೋದು. ಮೇಯ್ನ್ ಜೊತೇಲಿ ಕೊಡ್ತಾ ಇರೋದು ನಾನು, ನೆನ್ಪಿಟ್ಕೊಳ್ಳಿ. ಈ ಮೇಯ್ನ್ ಜೊತೆಲೇ ಪಟ್ಟ ಕೊಡ್ತಾಯಿನಿ, ಯಾಕಂದರೆ ನಾನು ಮೇಯ್ನ್ ಜೊತೇಲಿ ಯಾರಿಗೂ ಕೊಟ್ಟಿರಲಿಲ್ಲ ಪಟ್ಟಗಳನ್ನ. ಈ ಸತಿ ಮೇಯ್ನ್ ಜೊತೆಯಲ್ಲಿ ಪಟ್ಟ ಕೊಡೋಣ. ಯಾರಾದರೂ ಹಾರಿಸಿ ಫ್ರೆಂಡ್ಸ್, ಇದು ಈ ಪಟ್ಟನ ಯಾರಾದರೂ ಹಾರಿಸಿ, ಹಾರಿಸಿದವ್ರಿಗೆ ಇದೇ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ಗಿಫ್ಟಾಗಿ ನಮ್ಮ ಕಡೆಯಿಂದ ಕೊಡ್ತೀವಿ. ಈ ಪಟ್ಟ ಬೆಲೆ ಬಂದುಬಿಟ್ಟು 300 ರೂಪಾಯಿ ಇವಾಗ ಇಸ್ಕೊಂಡ್ರೆ, ಇನ್ನು ಅದು ಪಟ್ಟ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಸ್ವಲ್ಪ ಕಾಲು ಹೊಡ್ಕೊಂಡು ನೀವು ತಿನ್ನಿಸ್ಬೇಕು. ಅದೊಂಚೂರು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದಂಗೆ 500 ರೂಪಾಯಿ ಕಮ್ಮಿ ಕೊಡಲ್ಲ ನಾವು ಈ ಪಟ್ಟನ. ಇದು ಇವಾಗ ತುಂಬ ಚಿಕ್ಕ ಪಟ್ಟ ನೋಡ್ಬೋದು, ಇವಾಗಿನೊಂದು ನೀವೊಂದು 4-5 ದಿನದಲ್ಲಿ ಎತ್ಕೊಂಬಿಟ್ರೆ ಇದನ್ನ 300 ರೂಪಾಯಿ ಕೊಡ್ತೀವಿ. ಇನ್ನೂ ಲೇಟಾಗಿ ಎತ್ಕೊಳಂಗಿದ್ರೆ ಇನ್ನೊಂದು ಸ್ವಲ್ಪ ದೊಡ್ಡ ಅಕ್ಕಿ ಮಾಡ್ಬಿಟ್ಟು ನಾವು ಪಟ್ಟನ ಅದೇ ಕಾಳು ಎತ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ 500 ರೂಪಾಯಿ ಕಮ್ಮಿ ಕೊಡಲ್ಲ. ಆದರೆ ಒಂದು ಒಳ್ಳೆ ಲಾಂಗ್ ಟೈಮ್ ಆಡತ್ತೆ, ಡಬಲ್ ಡಿಜಿಟ್ಟು ಲೈನ್ ಅಕ್ಕಿ ಇದು. ಅಪ್ಪ ಅಮ್ಮ ಕ್ವಾಲಿಟೀಸ್ ತೋರಿಸ್ತೀನಿ, ಯಾಕಂದರೆ ಪಟ್ಟ ಅದೇನು ತೋರಿಸೋದಂತೂ ಏನೂ ಇಲ್ಲ ಪಟ್ಟದಲ್ಲಿ, ತುಂಬ ಚಿಕ್ಕ ಪಟ್ಟ. ಅದಕ್ಕೆ ಡೈರೆಕ್ಟಾಗಿ ಹಿಂಗೆ ವೀಡಿಯೋ ಮಾಡ್ಬಿಟ್ಟು ನಾನು ತೋರಿಸ್ತಾ ಇರೋದು. ಅಪ್ಪ ಅಮ್ಮ ತೋರಿಸ್ತೀನಿ, ಅದು ಕಣ್ಣಿನ ಕ್ವಾಲಿಟೀಸ್ ತೋರಿಸ್ತೀನಿ. ಆನೆಕಲ್ ಗಂಟು ತೋರಿಸ್ದೆ, ಸಿಂಗಲ್ ಟೈಲ್ ನೋಡ್ಬೋದು ಎಷ್ಟು ಚಳಿಯಾಗಿರತ್ತಂತ. ಇಲ್ಲಿ ನೋಡಿ, ತುಂಬ ಚಳಿ ಬಾಲ ಇದು. ಅದು ಹಿಂಗೆ ನಾನು ಹಿಂಗೆ ಹಕ್ಕಿನ ಲಾಕ್ ಮಾಡಿದ್ರೆ ಇನ್ನೂ ಚಳಿ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ ಚಳಿ ಆಗ್ಬಿಡುತ್ತೆ ಹಕ್ಕಿನ ಲಾಕ್ ಮಾಡಿದ್ರೆ. ಚಿಪ್ತಿರಿ ಉದ್ದ ತಿರಿ ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. 3ನೇ ತಿರಿ ಉದ್ದ ಇರುತ್ತೆ, ದಸ್ತಾಲಿ ಸೆಂಟ್ರ್ ತಿರಿ ಉದ್ದ ಇರುತ್ತೆ. ವೈಬ್ರೇಷನ್ ಇವಾಗ ಮಾಡಲ್ಲ, ಯಾಕಂದರೆ ಸುಸ್ತಲ್ಲಿರುತ್ತೆ ಅಕ್ಕಿಗಳು. ಪಟ ಮೇಲಿರೋ ಅಕ್ಕಿಗಳು ಅಷ್ಟೊಂದು ವೈಬ್ರೇಷನ್ ಒಂದ್ಸತಿ ಮಾಡಲ್ಲ. 2 ಸೈಡು ತಿರಿ ಹೊಡೆದಿದ್ದೀವಿ, ಲೆಂತು ಸಖತ್ ಉದ್ದ ಇರುತ್ತೆ, ಅಗ್ಲ ಎದೆ ಇರುತ್ತೆ, ಹೆವಿ ಎಸ್ ಟೈಪ್ ಕತ್ತಲ್ಲಿ ನಿಂತ್ಕೊಳತ್ತಿದ್ದು, ಅಗ್ಲ ಎದೆ ಬರುತ್ತೆ. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು. ಫ್ರೆಂಡ್ಸ್, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ತುಂಬ ಹೆವಿ ಎಕ್ಸ್ಟ್ರೀಮ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಟಾಪ್ ಕ್ಲಾಸು ರವೆ ಕಣ್ಣಲ್ಲಿ. ಇದು ವಯಸ್ಸಾಗ್ಮೇಲೆ ಟರ್ನ್ ಆಗಿರೋದು, ಪಟ್ಟ ಅಲ್ಲೆಲ್ಲ ಹಿಂಗೆ ಕಣ್ಣಿರಲ್ಲ. ಇದು ವಯಸ್ಸಾಗಿ ಆಗಿ ಆಗಿ ಆ ರವೆ ಕಣ್ಗಳು ಟರ್ನ್ ಆಗಿರೋದು. ಹೆವಿ ಕ್ವಾಲಿಟಿಯಲ್ಲಿರುತ್ತೆ, ಒಂದು ಟಾಪ್ ಕ್ಲಾಸು ಬ್ರೀಡರೇಷನ್ನು, ಪ್ಲಸ್ಸು ಒಂದು ಟಾಪ್ ಕ್ಲಾಸು ಫ್ಲೈಯರೇಷನ್ನು. ಜಾತಿ ಮಾಡ್ಕೊಳೋ ಕಣ್ಣು ಪ್ಲಸ್ಸು ಹಾರಿಸ್ಕೊಳೋ ಕಣ್ಣು ಎರಡೂ ಜಾಸ್ತಿ ಇರುತ್ತೆ. ಇದು ಆನೆಕಲ್ ರೇಗ್ದಾರ್ ಹೆಣ್ಣಲ್ಲ ಇದು, ಇದು ನಮ್ಮ ತೋಟದ ರೇಗ್ದಾರ್ ಲೈನ್ಗಳಿವು. ಈ ಲೈನ್ನ ಮ್ಯಾಚ್ ಮಾಡೋದಾಗಿಂದ ಪಟ್ಟ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ನಮ್ಮ ಹತ್ರ. ಲೆಂತ್ ಗಂಡು ಉದ್ದ ಇದೆ, ಹೆಣ್ಣು ಗಿಡ್ಡಿ ಹಾಕಿರೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಗಿಡ್ಡಿ ಹೆಣ್ಣಿದು. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಒಂದು ಬಂದ ಜೊತೆ ಒಂದು ನಾವು ಶೋಕ್ ಮಾಡ್ತಾ ಇರೋ ಲೈನ್ ಇದು. ಇದು ಇವಾಗ ಏನು ಪಟ್ಟ ತೋರಿಸ್ತೆ, ಆ ಪಟ್ಟ
ಲಾಲ್ ಕಟ್ ಇದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ ಪಟ್ಟ ಅಲ್ಲಿ, ಬಣ್ಣನೂ ತುಂಬ ಚೆನ್ನಾಗಿ ಬಂದಿದೆ, ಕ್ವಾಲಿಟೀಸ್ ಇನ್ನೂ ಚೇಂಜ್ ಆಗತ್ತೆ. ಇದು ರಿಂಗ್ ನಂಬರ್ 1762, ಎರಡು ರಿಂಗ್ ಇರುತ್ತೆ. ರಿಂಗ್ನ ತೆಗಿಯೋಕೆ ಹೋಗ್ಬಿಡಿ, ಯಾರೇ ಇಸ್ಕೊಂಡ್ರು ರಿಂಗ್ನ ತೆಗಿಯೋಕೆ ಹೋಗ್ಬಿಡಿ. ನೀವು ಹಕ್ಕಿ ನಮ್ದು ಹಾರಿಸಿದ್ದೀರಾ ಅಂತ ನಮಗೆ ಗ್ಯಾರಂಟಿ ಆಗದೆ ನಮ್ಮ ರಿಂಗಿಂದ. ಈ ಪಟ್ಟನ್ನು ಯಾರೇ ಹಾರಿಸಿ ಟೂರ್ನಮೆಂಟಿಗೆ ಬಿಟ್ಟವ್ರಿಗೆ ಇದಕ್ಕೊಂದು ಜೊತೆ ಮಾಡ್ಕೊಂಡು ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಪಟ್ಟನ ಕೊಡ್ತೀನಿ.